ಈಗ ಟನಲ್ ರೋಡ್ ಬಗ್ಗೆ ಚರ್ಚೆ ಮಾಡುತ್ತಾ ಇದ್ದಾರೆ ಇದನ್ನ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ನಾನು ಇದ್ದಂತದ್ದು 20 ತಿಂಗಳ ಅವಧಿಯಲ್ಲಿ 18 19 ತಿಂಗಳು ಇದ್ದಂತ ಅವಧಿಯಲ್ಲಿ ಕೊನೆಯ ಅಂತ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳು ಇದ್ದಾಗ ಏನು ಫೈಲ್ ಹೋಗಿತ್ತು ಜೆಎನ್ಎನ್ಯುಆರ್ಎಂ ಸ್ಕೀಮ್ನ ಕಾರ್ಯಕ್ರಮಕ್ಕೆ ವಾಪಸ್ ಕಳಿಸಿದ್ರು ರಿಜೆಕ್ಟ್ ಮಾಡಿ ಕಳಿಸಿದ್ರು ಅದನ್ನ ಮತ್ತೆ ಪುನರ್ ಪರಿಶೀಲಿಸಿ ಅದನ್ನೆಲ್ಲವನ್ನ ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗಿ ಒಪ್ಪಿಗೆಯನ್ನು ಪಡೆಕೊಂಡಂತದ್ದು ಬೆಂಗಳೂರು ನಗರ ಮತ್ತು ಮೈಸೂರು ನಗರ ಎರಡು ಸೇರಿಸಿ ಆ ಯೋಜನೆಯಲ್ಲಿ ಸೇರಿಸಿದ್ದೇವೆ ಇವತ್ತು ಮೈಸೂರಿನ ಅಭಿವೃದ್ಧಿ ಆಗಿದ್ರೆ ಸಿದ್ದರಾಮಯ್ಯನವರಿಗಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ತೆಗೆದುಕೊಂಡಂತ ನಿರ್ಧಾರ ತಗಿರಿ ಕಡತಗಳನ್ನು ಇದ್ದಂತ ನನ್ನ ಕಡಿಮೆ ಅವಧಿಯಲ್ಲಿ ಯಾವ ತೀರ್ಮಾನಗಳನ್ನು ಇನ್ಫ್ರಾಸ್ಟ್ರಕ್ಚರ್ ಗೆ ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ಸತ್ಯವನ್ನ ಮರೆಮಾಚಬಾರದು ನಾನು ಯಾವುದೇ ಕಾರಣಕ್ಕೂ ಈಗ ಆಲ್ ರೈಟ್ ನನ್ನ ಕಾರ್ಯಕ್ರಮ ಮಾಡಿದ್ದಾರೆ ಯಾವುದೇ ಸರ್ಕಾರಗಳು ಬಂದರೂ ಇವತ್ತು ಜನತೆಯ ಪರವಾಗಿ ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ತರಬೇಕಾದಂತದ್ದು ಸರ್ಕಾರದ ಕರ್ತವ್ಯ ಹಲವಾರು ಯೋಜನೆಗಳನ್ನು ನಾವೇನು ಪ್ರಾರಂಭ ಮಾಡ್ತೇವೆ ಆ ಯೋಜನೆಗಳು ಕಂಪ್ಲೀಟ್ ಆಗೋದ್ರೊಳಗೆ ಮತ್ತಾರೋ ಇನ್ನೊಬ್ಬರು ಬಂದಿರ್ತಾರೆ ನಾನು ಅದಕ್ಕೆ ಬೇಕಾದ ನಿದರ್ಶನ ಕೊಡಬಲ್ಲೆ ನನ್ನ ಕಾಲದಲ್ಲಿ ಏನೇನು ತೀರ್ಮಾನಗಳನ್ನು ಮಾಡಿದ್ದೆ ನಂತರ ಅದನ್ನು ಯಾರ್ಯಾರು ಪೂರ್ಣಗೊಳಿಸಿ ಅವರ ಹೆಸರು ತಗೊಂಡಿದ್ದಾರೆ ಬೆಂಗಳೂರು ಮೆಟ್ರೋ ಯಾರ ಕಾಲದಲ್ಲಿ ಪ್ರಾರಂಭ ಆಗಿದ್ದು ಮೊದಲನೇ 19 ಕಿಲೋಮೀಟರ್ಗೆ ಪರ್ಮಿಷನ್ ಕೊಡಿಸಿದವನು ನಾನು ಕಾಂಟ್ರಾಕ್ಟ್ ಯಾರು ಅಂತ ನೋಡಲಿಲ್ಲ ನಾನು 19 ಕಿಲೋಮೀಟರ್ಗೆ ಅಭಿವೃದ್ಧಿ ಅಂತಕಂತದನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಇವರಿಂದ ನಾನು ಕಲಿಬೇಕಾಗಿಲ್ಲ ಇವತ್ತೊಂದು ಆರ್ಟಿಕಲ್ ನೋಡಿದೆ ಅದರ ಜೊತೆಗೆ ನೀರಿಂದ ಹೇಳ್ತಾರಲ್ಲ ಕರ್ನಾಟಕ ಇಲ್ಲಿ ಬೆಂಗಳೂರು ನಗರದಲ್ಲಿ ಅಧಿಕೃತ ಸ್ಲಮ್ಸ್ ಗಳು ಎಷ್ಟಿದೆ ಇವತ್ತು ಯಾವುದೋ ಯಾವುದೋ ಪತ್ರಿಕೆಯಲ್ಲಿ ನೆನ್ನೆ ಪತ್ರಿಕೆ ಎಲ್ಲ ಇವತ್ತು ಪತ್ರಿಕೆ ಎಲ್ಲ ಬಂದಿದೆ ನೋಡಿದ್ದೀನಿ ನಾನು ಅಧಿಕೃತ ಸ್ಲಮ್ಗಳು 500 ಚಿಲ್ಲರೆ ಇದೆ 15 ಲಕ್ಷ ಕುಟುಂಬಗಳು ಬದುಕ್ತಾ ಇದ್ದಾರೆ ಸ್ಲಮ್ಸ್ನಲ್ಲಿ ಸ್ಲಮ್ಗಳಲ್ಲಿ ಬದುಕ್ತಾ ಇದ್ದಾರೆ ಅವರಿಗೇನು ಕಾವೇರಿ ನೀರು ಕೊಟ್ಟಿದ್ದೀರಾ ಏನು 50 ಲಕ್ಷ ಕುಟುಂಬಗಳಿಗೆ ಆನಂದವಾಗಿ ನೀರನ್ನು ನಿನ್ನ ಮುಂದಿನ 10 ವರ್ಷ ತಗೋಬೋದು ಅಂತ ಭಾಷಣ ಮಾಡವ್ರೆ 15 ಲಕ್ಷ ಸ್ಲಮ್ಮಲ್ಲಿ ವಾಸ ಮಾಡ್ತಿದ್ದವರಿಗೆ ಏನು ಕೊಟ್ಟಿದ್ದೀರಿ ಇನ್ನು ಎಷ್ಟು ಭಾಗ ಕಾವೇರಿ ನೀರು ಕೊಡ್ಲಿಕ್ಕಾಗಿಲ್ಲ ನಾವು ಯಾತಕ್ಕೆ ಸುಳ್ಳು ಹೇಳ್ತೀರಿ ಅದಾಯಿತು ಈಗ ಪಾಪ ಈಗ ಜ್ಞಾನೋದಯ ಆಗಿದೆ ನಮ್ಮ ಎಚ್ ಕೆ ಪಾಟೀಲ್ ಎಲ್ಲವರೇ ಗೊತ್ತಿಲ್ಲ ಹೇಳಿಕೆ ಕೊಡಬೇಕು ಎಚ್ ಕೆ ಪಾಟೀಲ್ ರೀ ಈಗ ಜ್ಞಾನೋದಯ ಆಗಿದೆ ಎಚ್ ಕೆ ಪಾಟೀಲ್ ರೀ ಎಚ್ ಕೆ ಪಾಟೀಲರು ಸಹ ಇದಕ್ಕೆ ಒಪ್ಪಿಗೆ ಕೊಟ್ಟವರೇನು ಗೊತ್ತಿಲ್ಲ ಈಗ ನನಗೆ ಇಲ್ಲಿ ಗೌರ್ಮೆಂಟ್ ಪ್ಲಾನ್ಸ್ ಜೆ ವಿ ಟು ರಿವೈವ್ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಇವತ್ತು ಜ್ಞಾನೋದಯ ಆಗಿದೆ 19 ವರ್ಷ ಆದ ಮೇಲೆ 2006-07 ಅವತ್ತು ನಾನು ಟೌನ್ಶಿಪ್ಪನ್ನು ಸ್ಯಾಟಲೈಟ್ ಟೌನ್ ಮಾಡಲಿಕ್ಕೆ ಅಂತೇಳಿ 5 ಜಾಗಗಳನ್ನು ಗುರುತಿಸಿದೆ ತೆಗೆದುಕೊಂಡಂಥ ನಿರ್ಧಾರ ಇದೇ ಎಚ್ ಕೆ ಪಾಟೀಲ್ ಉಗ್ರಪ್ಪನವರ ನೇತೃತ್ವದಲ್ಲಿ ಒಂದು ಸತ್ಯಶೋಧನಾ ಸಮಿತಿ ಮಾಡಿದ್ರು ಸತ್ಯಶೋಧನಾ ಸಮಿತಿ ಅವತ್ತು ಟೆಂಡರ್ನಲ್ಲಿ ಒಬ್ಬರು ಪಾರ್ಟಿಸಿಪೇಟ್ ಮಾಡಿ 400 ಕೋಟಿ ಹಣ ಡೆಪಾಸಿಟ್ ಮಾಡಿದರು ಈ ಕಾರ್ಯಕ್ರಮಕ್ಕೆ 2006-07 ಈಗ ಟೌನ್ಶಿಪ್ ಬಗ್ಗೆ ಜ್ಞಾನೋದಯ ಆಗಿದೆ ಪಾಪ ಬೆಂಗಳೂರು ನಗರದಲ್ಲಿ ಈಗ ಒತ್ತಡ ಏನಿದೆ ಅದನ್ನು ಸರಿಪಡಿಸೋಕ್ಕೆ ಈಗ ಹೇಳಿದ್ದಾರೆ ನಂದಿಗುಡಿ ಸೋಲೂರು ಇವೆಲ್ಲ ಈಗ ಜ್ಞಾನೋದಯ ಆಗಿದೆ ಬಿಡದಿ ಹತ್ರ ನಾನು ಪೈಲಟ್ ಪ್ರಾಜೆಕ್ಟ್ ಮಾಡಲಿಕ್ಕೆ ಹೊರಟಾಗ ತಗಿರಿ ನಿಮ್ಮ ಕಡತಗಳು ಏನೇನು ಹೇಳಿದ್ರಿ ಹಾಂ 60,000 ಕೋಟಿ ವೆಚ್ಚದಲ್ಲಿ ಆ ಕಾರ್ಯಕ್ರಮ ಮಾಡಕ್ಕೆ ಹೊರಟಿದ್ದು ಡೆವಲಪ್ಮೆಂಟ್ನ ಎಲ್ಲದಕ್ಕೂ ಕಲ್ಲಾಕ್ದಂತಾರೆ ನೀವು
ನನ್ನ ದೂರದೃಷ್ಟಿನೇ ಬೇರೆ ಇದ್ದಂತದ್ದು 30 ಕಿಲೋಮೀಟರ್ ವ್ಯಾಪ್ತಿನಲ್ಲಿ 5 ಭಾಗದಲ್ಲಿ 5 ಸ್ಯಾಟಲೈಟ್ ಟೌನ್ಗಳನ್ನು ಮಾಡಿ ಯಾವ ರೀತಿ ಒಂದು ಸ್ಯಾಟಲೈಟ್ ಟೌನ್ಗಳನ್ನು ರೆಡಿ ಮಾಡಬೇಕು ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡಿದಂತದ್ದು ಬೆಂಗಳೂರಿನ ಒತ್ತಡ ಕಡಿಮೆ ಮಾಡಬೇಕು ಅಂತ ಹೇಳಿ ಈಗ ನಿಮಗೆ ಜ್ಞಾನೋದಯ ಆಗ್ತಾ ಇದೆ 17 ವರ್ಷ 18 ವರ್ಷ ಆದಮೇಲೆ ಬರ್ದಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇದನ್ನ ಜಾಯಿಂಟ್ ವೆಂಚರ್ ಮಾಡ್ತಾರಂತೀಗ ಯಾರು ಜಾಯಿಂಟ್ ವೆಂಚರ್ನಲ್ಲಿ ಭಾಗವಹಿಸರು ರಿಯಲ್ ಎಸ್ಟೇಟ್ ಓನರ್ಗಳಲ್ವೇ ಯಾರಿಗೆ ಭೂಮಿ ಕೊಡೋದಕ್ಕಿದು ಯಾವ ಟೌನ್ಶಿಪ್ ಮಾಡಕ್ಕೆ ಹೊರಟಿದ್ದೀರಿ ಈಗ ಎಲ್ಲ ಡೆವಲಪ್ ಮಾಡಿದ್ಮೇಲೆ ರೈತನಿಗೆ ಈಗ ದುಡ್ಡಿಲ್ವಂತೆ ಡೆವಲಪ್ ಮಾಡಿದ್ಮೇಲೆ 50% ಕೊಡ್ತಾರಂತೆ ಈಗ ಅಲ್ಲಿ ಮೈಸೂರಲ್ಲಿ ಕೊಟ್ಟಿದ್ದು ನೋಡಿ ಇಲ್ಲ 50-50 ಕೊಟ್ಟವರಲ್ಲ ಮೈಸೂರಲ್ಲಿ ದೊಡ್ಡ ಒಂದು ಆರ್ಟಿಕಲ್ಲು ಈಗ 50-50 ಮಾಡ್ತಾರಂತೆ ಎಲ್ಲ ಡೆವಲಪ್ ಮಾಡಿ ರೈತನಿಗೆ ₹5 ದುಡ್ಡಿಲ್ಲ ಇವರ ಯೋಗ್ಯತೆ ಗ್ರೇಟರ್ ಬೆಂಗಳೂರಂತೆ ಗ್ರೇಟರ್ ಬೆಂಗಳೂರಿಗೆ ಅದಕ್ಕೊಂದು ಕಮಿಟಿ ಬೇರೆ ಮಾಡ್ಕೊಂಡವರೆ ₹5 ಇಟ್ಟಿಲ್ಲ ಅಲ್ಲಿ ಈಗ ಜಾಯಿಂಟ್ ವೆಂಚರ್ ಮುಖಾಂತರ ಈ ಪೈಲಟ್ ಪ್ರಾಜೆಕ್ಟ್ ಮಾಡ್ತಾರಂತೆ ಈಗ ನಾಚಿಕೆ ಆಗಬೇಕು ನಿಮಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ